ಕನ್ನಡದ ಜನಪ್ರಿಯ ಸೀರಿಯಲ್ ನಟಿ ಪೊಲೀಸ್ ಠಾಣೆ ಮೆತ್ತಿಲನ್ನ ಹತ್ತಿರುವ ಘಟನೆ ನಡೆದಿದೆ. ಹೌದು, ಟಾಪ್ ಸೀರಿಯಲ್ ಒಂದರಲ್ಲಿ ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿ ಸಿಕ್ಕಾಪಟ್ಟೆ ಜನರ ಪ್ರೀತಿ ಗಳಿಸಿರುವ ಈ ನಟಿ ಈಗ ಪೊಲೀಸರ ಮೊರೆ ಹೋಗಿದ್ದಾರೆ. ಅಷ್ಟಕ್ಕೂ ಇವರಿಗೆ ಏನಾಯಿತು ಎಂಬುದನ್ನು ಹೇಳ್ತೀವಿ ನೋಡಿ. ಪ್ರಮುಖ ವಾಹಿನಿಯಲ್ಲಿ ಟಾಪ್ ಟಿಆರ್ಪಿಯನ್ನು ಪಡೆಯುವ ಧಾರಾವಾಹಿಯ ನಟಿ ಈಕೆ. ಇವರ ನಟನೆಗೆ ಅದೆಷ್ಟೋ ಅಭಿಮಾನಿಗಳು ಹುಟ್ಟಿಕೊಂಡಿದ್ದಾರೆ. ಇನ್ನು ತಾವು ಪೊಲೀಸರ ಮೊರೆ ಹೋಗುತ್ತಿರುವ ಬಗ್ಗೆ ಸ್ವತಃ ಸಾಮಾಜಿಕ ಜಾಲತಾಣದಲ್ಲಿ ಈ ನಟಿ ತಿಳಿಸಿದ್ದಾರೆ. ಅಂದಹಾಗೆ ಇವರು ಈ ರೀತಿ ಮಾಡೋದಕ್ಕೆ ಕಾರಣವೇನು ಅನ್ನೋದನ್ನು ನೋಡಿ. ನಟ ನಟಿಯರು ಅಂದ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಸದಾ ಆಕ್ಟಿವ್ ಆಗಿರ್ತಾರೆ. ಹಾಗೆಯೇ ಈ ನಟಿ ಸಹ ತಮ್ಮ ಫೋಟೋಶೂಟ್ ಹಾಗೂ ಧಾರಾವಾಹಿಯ ವಿಚಾರಗಳನ್ನು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಅಪ್ಲೋಡ್ ಮಾಡ್ತಾ ಇದ್ರು. ಈ ಫೋಟೋಗಳಿಗೆಲ್ಲ ಅಭಿಮಾನಿಗಳು ಆಪ್ತರು ಸಹ ಕಮೆಂಟ್ಗಳನ್ನು ಮಾಡ್ತಾ ಇದ್ರು. ಅದರಂತೆ ನಟಿ ಕೂಡ ಅವರ ಕಮೆಂಟ್ಗಳಿಗೆ ವಾಪಸ್ ಸ್ಪಂದಿಸ್ತಾ ಇದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಇವರ ಅಭಿಮಾನಿ ಅಂತ ಹೇಳಿಕೊಂಡು ನಿಮ್ಮ ನಂಬರ್ ಕೊಡಿ ಅಂತ ಕೇಳಿದ್ದಾನೆ. ಅದಕ್ಕೆ ನಟಿ ನಿರಾಕರಿಸಿದ ಕಾರಣ ಆ ಅಭಿಮಾನಿ ಮತ್ತೆ ಎರಡು ಹೊಸ ಅಕೌಂಟ್ ಓಪನ್ ಮಾಡಿ ಪುನಃ ನಂಬರ್ ಕೇಳಿದ್ದಾನೆ. ಅಷ್ಟಕ್ಕೂ ಆ ನಟಿ ಬೇರಾರು ಅಲ್ಲ, ಜನಪ್ರಿಯ ವಾಹಿನಿ ಜೀ ಕನ್ನಡದಲ್ಲಿ ಮೂಡಿಬರುವ ಜನ ಮೆಚ್ಚಿದ ಧಾರಾವಾಹಿ ಪಾರು. ಈ ಸೀರಿಯಲ್ ನಟಿ ಮಾನ್ಸಿ ಜೋಶಿ ಆತನ ವಿರುದ್ಧ ದೂರು ನೀಡಿದ್ದಾರೆ. ಬರೀ ನಂಬರ್ ಕೇಳಿದ ಮಾತ್ರಕ್ಕೆ ನಟಿ ಈ ನಿರ್ಧಾರವನ್ನ ತೆಗೆದುಕೊಂಡಿಲ್ಲ. ಬದಲಾಗಿ ಮಾನ್ಸಿ ಅವರು ನಂಬರ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಆತ ಕೆಟ್ಟ ಕೆಟ್ಟ ಟ್ರೋಲ್ಗಳನ್ನು ಮಾಡಿ ಶೇರ್ ಮಾಡಿದ್ದಾನೆ. ಇದನ್ನ ಗಮನಿಸಿದ್ದ ನಟಿ ಮಾನ್ಸಿ ಸೈಬರ್ ಕ್ರೈಮ್ಗೆ ದೂರು ನೀಡಿದ್ದಾರೆ. ಈ ಬಗ್ಗೆ ಮಾತನಾಡಿರುವ ಮಾನ್ಸಿ, ನನ್ನ ಇನ್ಸ್ಟಾಗ್ರಾಮ್ ಖಾತೆ ಡಿಲೀಟ್ ಆಗಿರೋದಕ್ಕೆ ನಿಮ್ಮಲ್ಲಿ ಅನೇಕರಿಗೆ ಆತಂಕ ಆಗಿರ್ಬೋದು. ಯಾರು ಗಾಬರಿ ಆಗಬೇಡಿ, ನನ್ನ ಹೆಸರಿನಲ್ಲಿ ಫ್ಯಾನ್ ಪೇಜ್ ಓಪನ್ ಮಾಡಿ ಅನುಮಾನಾಸ್ಪದ ಚಟುವಟಿಕೆ ನಡೆಯುತ್ತಿರುವ ಕಾರಣ ನಾನು ಮತ್ತು ನನ್ನ ಟೀಮ್ ಇದರ ಬಗ್ಗೆ ಕ್ರಮ ಕೈಗೊಂಡಿದ್ದೇವೆ ಅಂದಿದ್ದಾರೆ. ಹೌದು, ಇತ್ತೀಚೆಗೆ ನಟ ನಟಿಯರ ಖಾತೆಯನ್ನು ಹ್ಯಾಕ್ ಮಾಡೋದು, ಫ್ಯಾನ್ಸ್ ಎಂಬ ನೆಪ ಇಟ್ಟುಕೊಂಡು ಹಿಂಸಿಸೋದು ಹೆಚ್ಚಾಗ್ತಾ ಇದೆ. ಒಟ್ಟಿನಲ್ಲಿ ಇದು ಎಲ್ಲಿ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ. ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಹಾಗೆ ಮಾಸ್ಟರ್ ಕನ್ನಡ ಟಿವಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.